ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ಶಾಸಕ ಬಿ ಸತ್ಯನಾರಾಯಣ್, ತಹಶೀಲ್ದಾರ್ ನಹೀದಾ ಜಮ್ಜಮ್ ಹಾಗೂ JDS ಮುಖಂಡರು ಪಟ್ರಾವತಳ್ಳಿ ಎಸ್ಕೇಪ್ ಗೇಟ್ ಬಳಿ ತೆರಳಿ ಶಿರಾ ತಾಲೂಕಿನೆಡೆಗೆ ಹರಿಯುತ್ತಿರುವ ಹೇಮೆಗೆ ಪೂಜೆ ಸಲ್ಲಿಸಿದರು. ಶಿರಾ ತಾಲೂಕಿಗೆ ದಿನಾಂಕ 10/9/2019 ಸಂಜೆ 6 ಗಂಟೆಯಿಂದ 106 ಪಟ್ರಾವತಳ್ಳಿ ಎಸ್ಕೇಪ್ ಗೇಟ್ನಿಂದ 180 ಕ್ಯೂಸೆಕ್ ಹೇಮಾವತಿ ನೀರು ಹರಿಯುತ್ತಿದ್ದು, ಇದು ಸೆಪ್ಟೆಂಬರ್ 31 ಹರಿಯಲಿದೆ ಎಂದು ತಿಳಿದು ಬಂದಿರುತ್ತದೆ. ದಿನಾಂಕ 11/9/2019 ಶಿರಾ ಶಾಸಕ ಬಿ ಸತ್ಯನಾರಾಯಣ್, ತಹಶೀಲ್ದಾರ್ ನಹೀದಾ ಜಮ್ಜಮ್ ಹಾಗೂ JDS ಮುಖಂಡರು ಪಟ್ರಾವತಳ್ಳಿ ಗೇಟ್ ಬಳಿ ತೆರಳಿ ಶಿರಾ ಕಡೆಗೆ ಹರಿಯುತ್ತಿರುವ ಹೇಮೆಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಪೂಜೆ ಸಲ್ಲಿಸಿದರು. ಸರ್, ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಸರ್ ಇದು? ಸೆನ್ಸರ್ ಸೆನ್ಸರ್ ಅವರು ಈಗ ಇಲ್ಲಿದ್ದಾರೆ ಕಡೆ, ಇಂಜಿನಿಯರ್ ಇವರು. ಖಂಡಿತ ಮಾಡಲ್ಲ ಸರ್. ಬಂದಿದ್ ನಿಮ್ಮನ್ನ ನೋಡಿ ಬಂದಿದ್ದೆ. ಮಾಡಿರೋ ಕೆಲಸ ಇವತ್ತು ಹೋದ ತಾರೀಕು ಆಗಬೇಕು, ಈ ತಾರೀಕು ಕ್ಲೀನ್ ಮಾಡಿದ್ದೀನಿ, ಕೆಲಸ ಮಾಡಿದ್ದೀನಿ, ತುಂಬಾ ಅಭಿನಂದನೆ. ನೀವು ಇದೇ ಕೆಲಸ ಈ ವಾರ ಎಲ್ಲ ಮುಗಿಸಿ ತಂಡ ಶಾಸಕ ಬಿ ಸತ್ಯನಾರಾಯಣ್ ಹಾಗೂ ತಹಶೀಲ್ದಾರ್ ನಹೀದಾ ಜಮ್ಜಮ್ ರವರನ್ನು ಮಾತನಾಡಿಸಿದಾಗ, ಇವತ್ತು ಕಳೆದ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಂತ್ರಿಗಳಾದ ಮಾಧುಸ್ವಾಮಿಯವರು
ಈ ಸಭೆಯನ್ನು ಉದ್ಘಾಟನೆ ಮಾಡಿ ತುಮಕೂರಿನಲ್ಲಿ ಒಂದು ಸಭೆ ಮಾಡಿದರು. ಆ ಸಭೆಯ ತೀರ್ಮಾನ ಆಯಿತು. ಸಭೆಯಲ್ಲಿ ನಮಗೆ ಇವತ್ತಿಂದ 11 ರಿಂದ 20 ರವರೆಗೆ ನೀರು ಕೊಡೋದು ಅಂತೇಳಿ ತೀರ್ಮಾನ ಆಗಿತ್ತು. ಅದರಂತೆ ಇವತ್ತು ಹೇಮಾವತಿಯವರು ನೀರು ಬಿಟ್ಟಿದ್ದಾರೆ. ಹಾಗಾಗಿ ನಾನು ಮೊದಲ ಬಾರಿಗೆ ನಮ್ಮ ಮಂತ್ರಿಗಳು, ಶಾಸಕರು ಆದಂಥ ನನ್ನ ಸ್ನೇಹಿತರೂ ಆದಂಥ ಸನ್ಮಾನ್ಯ ಮಾಧುಸ್ವಾಮಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಮ್ಮ ಎಲ್ಲ ಅಧಿಕಾರಿ ಜಿಲ್ಲಾಧಿಕಾರಿಯನ್ನು ಒಳಗೊಂಡು ಎಲ್ಲ ಅಧಿಕಾರಿಗಳಿಗೆ ಸಹಕಾರ ನೀಡಿ ಇವತ್ತು ನಮ್ಮ ಸಿರಾಕೆರೆ ಏನು ಕುಡಿಯೋ ನೀರಿಗೂ ನಾವು ಸಾಯ್ತಾ ಇದ್ವಿ, ತೊಂದರೆ ಪಡ್ತಾ ಇದ್ವಿ, ಕಷ್ಟ ಅನುಭವಿಸ್ತಾ ಇದ್ವಿ. ಇಂಥ ಸಂದರ್ಭದಲ್ಲಿ ನಮಗೆ ನಮ್ಮ ಜೀವ ಉಳಿಸ್ಕೊಳ್ಳೋಕ್ಕೆ ಆಸರೆಯಾಗೋ ರೀತಿಯಲ್ಲಿ ಇವತ್ತನ್ನು ನೀರನ್ನು ಹರಿಸಿದ್ದಾರೆ. ಇದರಿಂದ ನಮ್ಮ ಕಳ್ಳಂಬೆಳ್ಳ, ಸಿರಾ, ಮದ್ಲೂರು ಕೆರೆಗಳು ಮೂರು ತುಂಬಿ ನಮ್ಮ ತಾಲೂಕಲ್ಲಿ ಒಂದು ಕುಡಿಯೋ ನೀರಿನ ಅಭಾವ ಈಡೇರಬೇಕಾಗುತ್ತೆ. ಇಲ್ಲದೆ ಹೋದರೆ ನಾವು ನೀರಿಲ್ಲದೆ ಸಾಯೋವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗಾಗಲೇ. ಮುಂದೆ ಅಂತೂ ದಿನಗಳನ್ನು ನಾವು ಲೆಕ್ಕ ಹಾಕೋದಕ್ಕೆ ಆಗೋಲ್ಲ. ಹಾಗಾಗಿ ಇವತ್ತು ಈ ಕೆಲಸ ಪ್ರಾರಂಭವಾಗಿದೆ. ಬಹುಶಃ ನಮಗೆ ಪೂರ್ಣ ನಂಬಿಕೆ, ಆಸೆ ನಮಗಿದೆ. ಈ ಸಾರಿ ನಮ್ಮ ರಾಜ್ಯ ಸರ್ಕಾರ ನೀರನ್ನು ಅರಸಿ ಈ ಸಾರಿ ಎಲ್ಲ ಕೆರೆಗಳನ್ನು, ನಮ್ಮ 3 ಕೆರೆಗಳನ್ನು ಮೇಜರಾಗಿ ತುಂಬಿಸಿ ಮಧ್ಯೆ ಬರತಕ್ಕಂಥ ಪಿಕಪ್ಗಳು, ಹಳ್ಳ ಅದರಲ್ಲಿರ್ತಕ್ಕಂಥ ಗುಂಡಿ ಗುದ್ದಲುಗಳು ತುಂಬಿಸಿ ವ್ಯವಸಾಯಕ್ಕೆ ಅನುಕೂಲ ಕಡಿಮೆ ಆದರೂ ಆಗದೇ ಇದ್ದರೂ ಚಿಂತೆ ಇಲ್ಲ, ಕುಡಿಯೋ ನೀರಿಗೆ ಅನುಕೂಲ ಮಾಡುವಂಥ ಪ್ರಾರಂಭವನ್ನು ಇವತ್ತು ನಾವು ಮಾಡಿದ್ದೆ. ಪುನಃ ಇನ್ನೊಂದು ಬ್ಯಾಚಿನಲ್ಲಿ ಇಲ್ಲಿ ಮತ್ತೆ ಮುಂದೆ ಒಂದು ವಾರ ಕಳೆದ ನಂತರ ಪುನಃ ಇಲ್ಲಿ ಇನ್ನೊಂದು ವಾರ ನೀರನ್ನು ಹರಿಸಲು ಸಹ ಈಗಾಗಲೇ ತೀರ್ಮಾನ ತಗೊಂಡಿದೆ. ಆ ತಾರೀಕು ಪುನಃ 10 ದಿವಸ ನೀರು ಹರಿಯುತ್ತೆ. ಹಾಗಾಗಿ ನಮಗೂ ಭರವಸೆ ಇದೆ, ನಂಬಿಕೆ ಇದೆ, ವಿಶ್ವಾಸ ಇದೆ. ಅದರಲ್ಲೂ ನಮ್ಮ ಜಿಲ್ಲಾ ಮಂತ್ರಿ ಮಾಧುಸ್ವಾಮಿಯವ್ರ ಬಗ್ಗೆ ನಮಗೆ ಭಾಳ ಆಸಕ್ತಿ ಇದೆ. ಅವರು ನಮ್ಮ ಕ್ಷೇತ್ರದ ಒಂದು ಭಾಗವಾಗಿದ್ದಾರೆ, ನಮ್ಮ ಸಿರಾ ತಾಲೂಕಿನ ಒಂದು ಭಾಗವಾಗಿ ಆಯ್ಕೆಯಾಗಿದ್ದಾರೆ. ಅಂಥವರ ಒಂದು ನಮಗೆ ಕೋಆಪರೇಷನ್ ಸಹಕಾರ ಇದೆ. ಹಾಗಾಗಿ ಧೈರ್ಯದಿಂದ ನಾವು ಮುಂದಿನ ದಿನಗಳನ್ನು ಎದುರಿಸ್ತೇವೆ ಅನ್ನೋ ಆತ್ಮವಿಶ್ವಾಸ ನಮಗಿದೆ. ಮೊದಲನೇ ಹಂತದಲ್ಲಿ ಸಿರಾಕ್ ತಲುಪುತ್ತೆ ಇದೇ ರೀತಿ ಇನ್ನೂರು ಕ್ಯೂಸೆಕ್ಸ್ ನೀರು ಹೋಗುತ್ತೆ ಅನ್ನೋ ನಂಬಿಕೆ ನಮ್ಮದು. 180+20 ಬರುತ್ತೆ. ಇವತ್ತು ಬೇರೆ ಕಡೆ ಮೇಲ್ಮೇಲೆ ಅಲ್ಲಿ ಇಲ್ಲಿ ಎತ್ತಿದ್ದಾರೆ, ಹಾಗಾಗಿ ಸ್ವಲ್ಪ ಕಮ್ಮಿ ಆಗಿದೆ. ಬರ್ತದೆ, ಮಧ್ಯಾಹ್ನದ ಅಷ್ಟೊತ್ತಿಗೆ ಬರುವುದು, ಯಾವಾಗ ಬೇಕಾದರೂ ಬರ್ತಾ ಇರ್ಬೋದು, ಯಾವಾಗ ಬೇಕಾದರೂ ಹೋಗ್ತಾ. ಒಟ್ಟಾರೆ ನಮ್ಮ ಟಾರ್ಗೆಟ್ಟು 200 ಕ್ಯೂಸೆಕ್ಸ್ ನೀರು ನಮಗಿದೆ. ಹಾಗಾಗಿ ಈ ಸಾರಿ ಮೊದಲನೇ ಹಂತದಲ್ಲೇ ನಾವು ಕಳ್ಳಂಬೆಳ್ಳ ಕೆರೆನ ಮುಟ್ತೀವಿ ಅನ್ನೋ ಆತ್ಮವಿಶ್ವಾಸ ನಮಗಿದೆ. ಹಾಂ, ಸರ್ ಮೊದಲನೇದಾಗಿ ಏನು ಕುಡಿಯೋ ನೀರಿನ ಅಭಾವ ಜಾಸ್ತಿ ಇದೆ, ಅದಕ್ಕೋಸ್ಕರ ಇದು ಮೊದಲನೇ ಆದ್ಯತೆ ಕುಡಿಯೋ ನೀರಿಗೋಸ್ಕರ. ಅದಕ್ಕೋಸ್ಕರ ಸಾರ್ವಜನಿಕರು ಎಲ್ಲರೂ ನಮಗೆ ಸಹಕರಿಸಬೇಕು. ಯಾವುದೇ ರೀತಿ ಇರೆಗ್ಯುಲಾರಿಟೀಸ್ ಆಗದಿದ್ದಂಗೆ ನೋಡ್ಕೋಬೇಕು. ಪಂಪ್ ಮೋಟರ್ ಯಾರು ಮಧ್ಯೆ ಹೊಡೆದಿದ್ದಂಗೆ ಫಸ್ಟು ನೀರಿಗೆ ಮೊದಲೇ ಆದ್ಯತೆ ಕೊಡಿ ಅಂತ ಎಲ್ಲರಿಗೂ ಕೇಳ್ಕೊತೀನಿ. ಈ ಥರ ನೀರಿನ ಆದ್ಯತೆಗೋಸ್ಕರನೇ ನಾವು ನೀರಿಗೆ ಮಾತ್ರ ಕುಡಿಯೋ ನೀರಿಗೆ ಮಾತ್ರ ಬಳಕೆ ಮಾಡಿಕೊಂಡ್ರೆ ನಾವು ನಮ್ಮ ಟಾರ್ಗೆಟ್ನ ರೀಚ್ ಮಾಡ್ಬೋದು, ಡೆಸ್ಟಿನೇಷನ್ಗೆ ನೀರು ಬರುತ್ತೆ. ಹೌದು ಹೌದು. ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಉಗ್ರೇಶ್, ಮುದುಮಡು ರಂಗಸ್ವಾಮಿ, ಮಾಜಿ ಪುರಸಭಾ ಅಧ್ಯಕ್ಷರಾದ ಆರ್ ರಾಮು, ರಾಘವೇಂದ್ರ, ಕೆಎಲ್ ಮಹದೇವಪ್ಪ, ಉದಯ್ ಶಂಕರ್, ಸತ್ಯಪ್ರಕಾಶ್, ಗೋವಿಂದರಾಜು, ಲಕ್ನಳ್ಳಿ ಮಂಜುನಾಥ್, ನಾಗರಾಜು ಹೊನ್ನೇನಳ್ಳಿ, ಟಿಡಿ ಮಲ್ಲೇಶ್, ಕೋಟೆ ಮಹದೇವಪ್ಪ, ಬೆಸ್ಕಾಂ ಎಡಬ್ಲ್ಯೂ ಶಾಂತರಾಜು, ಜಲ್ದೇಶ್, ಸಣ್ಣ ನೀರಾವರಿ ಎಡಬ್ಲ್ಯೂ ರವಿ, ನಗರ ಪ್ರಭಾರ ಆಯುಕ್ತ
ಸಂಸದರಾದ ಸೇತುರಾಮ್ ಸಿಂಗ್ ಹಾಗೂ ಹೇಮಾವತಿ ನಾನಾ ವಿಭಾಗದ ಇಂಜಿನಿಯರ್ಗಳು ಹಾಜರಿದ್ದರು. ಶಿರಾ ತಾಲೂಕು ಬರಗೂರಿನಲ್ಲಿ ಶಂಕಿತ ಡೆಂಗ್ಯೂ ಜ್ವರಕ್ಕೆ ಸಾವನ್ನಪ್ಪಿರುವ ಬಾಲಕಿಯ ಬಗ್ಗೆ ವಿವರ ಪಡೆಯಲು ಆರೋಗ್ಯ ಇಲಾಖೆ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿತು. ಶಿರಾ ತಾಲೂಕು ಬರಗೂರು ಪಟ್ಟಣದಲ್ಲಿ 6ನೇ ತರಗತಿ ಓದುತ್ತಿದ್ದ ಪೂರ್ಣಿಮಾ ಎಂಬ ಬಾಲಕಿ ಶಂಕಿತ ಡೆಂಗ್ಯೂ ಜ್ವರದಿಂದ ಸಾವನ್ನಪ್ಪಿದ್ದಾಳೆ. ಈ ಬಗ್ಗೆ ಅಧ್ಯಯನ ಹಾಗೂ ಮಾಹಿತಿ ಪಡೆಯಲು ಸ್ಥಳಕ್ಕೆ ಜಿಲ್ಲಾ ಮಲೇರಿಯಾ ಆರೋಗ್ಯಾಧಿಕಾರಿಗಳಾದ ಪುರುಷೋತ್ತಮ್, ನಿರೀಕ್ಷಕರಾದ HS ವೆಂಕಟಾಚಲಯ್ಯ, ಜಿಲ್ಲಾ ಕೀಟಶಾಸ್ತ್ರಜ್ಞರಾದ ಉಷಾ ಹಾಗೂ ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಅಫ್ಜಲ್ ಉರ್ ರಹಮಾನ್ ಇವರ ತಂಡ ಬರಗೂರಿಗೆ ಭೇಟಿ ನೀಡಿ ವಾಸ್ತವ ವಿಷಯವನ್ನು ಸಂಗ್ರಹಿಸಿದರು. ಮಗು ಭಾಳ ದುಃಖ ಐತೆ, ಇದಾಗಬಾರ್ದು. ಯಾವುದೇ ಮಗು, ನಿಮ್ಮ ಮಗು ಆದರೆ ನಮ್ಮ ಮಗು ಆದರೆ ಎಲ್ಲ ಒಂದೇ ಮಕ್ಕಳು ಅಲ್ವಾ. ಇದಾಗಬಾರ್ದಾಗಿತ್ತು, ಇವತ್ತು ನಿಮ್ಮದಾಗಿದ್ದೀವಿ, ನಾಳೆ ಇನ್ನೊಬ್ರಿಗೆ ಆಗ್ಬೋದು. ನಾವು ಇದಕ್ಕೆ ಏನು ಬೇಕು ಎಲ್ಲ ಮುಂಜಾಗ್ರತೆ ಕ್ರಮ ತಗೊತೀವಿ, ಬಿಡಲ್ಲ ಹಂಗಂತ ನಾವು ಎಲ್ಲ ಮುಂಜಾಗ್ರತೆ. ಈಗ ಇಲ್ಲೆಲ್ಲ ಲಾರ್ವಾ ಸರ್ವೆ ಮಾಡಿಸ್ತೀವಿ, ಧೂಮೀಕರಣ ಮಾಡಿಸ್ತೀವಿ, ಸೊಳ್ಳೆಗಳು ಉತ್ಪತ್ತಿ ಆಗಿಲ್ಲದಂಗೆ. ಪಂಚಾಯತ್ಗಳಿಗೆ ಲೆಟರ್ ಹಾಕ್ಸಿ ಎಲ್ಲ ಚರಂಡಿಗಳು ಕ್ಲೀನ್ ಮಾಡಿಸ್ತೀವಿ, ತಿಪ್ಪೆಗಳು ಎತ್ತಂಗಡಿ ಮಾಡಿಸ್ತೀವಿ. ಇಲ್ಲಿ ನಿಮ್ಗೆ ಏನೇನು ನೀರುಗಳು ಬರ್ತಾ ಇದ್ದಾವೆ ಎಲ್ಲ ನೀರಿನ ಸ್ಯಾಂಪಲ್ಸು ಚೆಕ್ಕಿಂಗ್ಗೆ ಹೋಗ್ತವೆ. ಎಲ್ಲ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಆರೋಗ್ಯ ಇಲಾಖೆ ನಡಬೇಕು, ಒಂದು ತಾ ಚಾಚು ತಪ್ಪದು ನಡೆಸಿ ಎಲ್ಲಿ ಕರ್ಕೊಂಡು. ಆದರೂ ಸಹ ನಾವು ನಮ್ಮ ವೈಯಕ್ತಿಕ ಏನಿದೆ ಆರೋಗ್ಯ ಗಂಟೆ ಕ್ಲೋಸ್ ಇದು ನಾವು ನೋಡ್ಕೋಬೇಕಾಗುತ್ತೆ. ಈಗ ಇರೋ ಎರಡು ಮಕ್ಕಳು ಬಂದು ಸಂಜೆವರೆಗೂ ಇರ್ತಾರಂತ ನೋಡ್ಕೊಂಡು ನಮಗೆಲ್ಲ ಗೊತ್ತಿದೆ. ಮಳೆಗಾಲ ಶುರುವಾಗಿದೆ, ಈಗ ಅಲ್ಲಿ ಇಲ್ಲಿ ನೀರು ನಿಂತ್ಕೊಳ್ಳುವಂಥ ವ್ಯವಸ್ಥೆ ಆಗ್ತಾ ಇದೆ. ಸಾರ್ವಜನಿಕರು ತಮ್ಮ ಪರಿಸರನ ಸ್ವಚ್ಛವಾಗಿಟ್ಕೊಳ್ಳುವಂಥದ್ದು, ಸುತ್ತಮುತ್ತ ಚರಂಡಿ ವ್ಯವಸ್ಥೆ ಕ್ಲೀನಾಗಿರಬೇಕು. ಈ ಲಾರ್ವಾಗಳು ಆಗಿರೋತಿನಲ್ಲಿ, ಸೊಳ್ಳೆಗಳು ಆಗಿರೋತಿನಲ್ಲಿ ತಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ ಈ ರೀತಿ ಯಾವುದೇ ಸಮಸ್ಯೆಗಳು ಎಲ್ಲೂ ಬರೋ ಸಾಧ್ಯತೆಗಳಿಲ್ಲ. ಇದಕ್ಕೆ ಸಾರ್ವಜನಿಕರು ಅವರ ಜವಾಬ್ದಾರಿನ ಅರ್ಥ ಮಾಡ್ಕೊಳ್ಬೇಕು. ಪಂಚಾಯತಿಯವರಾಗಲಿ ಅಥವಾ ಆರೋಗ್ಯ ಇಲಾಖೆಯವರಾಗಲಿ ಎಲ್ಲರೂ ಒಟ್ಟುಗೂಡಿಸಿ ಕೆಲಸ ಮಾಡಿಸಿದಾಗ ಈ ರೀತಿ ಸಮಸ್ಯೆಗಳು ಬರೋದು. ಈ ಸಂದರ್ಭದಲ್ಲಿ ಬರಗೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ನಂದೀಶ್ ಉಪಸ್ಥಿತರಿದ್ದರು. ಶಿರಾ ನಗರದ ವರ್ಧಮಾನ್ ಪಬ್ಲಿಕ್ ಶಾಲೆಗೆ ಇಂಟರ್ನ್ಯಾಷನಲ್ ಎಜುಕೇಷನ್ ಸಿಂಪೋಸಿಯಂ ಇವರ ವತಿಯಿಂದ ಬೆಸ್ಟ್ ಪ್ರೀಸ್ಕೂಲ್ ಅವಾರ್ಡ್ ನೀಡಲಾಗಿದೆ. ಶಿರಾ ನಗರದ ವರ್ಧಮಾನ್ ಪಬ್ಲಿಕ್ ಶಾಲೆಯಲ್ಲಿ ವಿಜ್ಞಾನ ತಾಂತ್ರಿಕ ಗಣಿತ ತಂತ್ರಜ್ಞಾನವನ್ನು ಅಂದರೆ ಸ್ಟೆಮ್ ಅಳವಡಿಸಿಕೊಂಡು ಕಲಿಕಾ ಆಧಾರಿತ ಶಿಕ್ಷಣ ಮತ್ತು ಮಕ್ಕಳಲ್ಲಿ ಕೌಶಲ್ಯಾಧಾರಿತ ಶಿಕ್ಷಣವನ್ನು ನೀಡುತ್ತಿರುವುದಕ್ಕೆ ಇಂಟರ್ನ್ಯಾಷನಲ್ ಎಜುಕೇಷನಲ್ ಸಿಂಪೋಸಿಯಂ ಇವರ ವತಿಯಿಂದ ಪ್ರತಿಷ್ಠಿತ ಬೆಸ್ಟ್ ಪ್ರೀಸ್ಕೂಲ್ ಪ್ರಶಸ್ತಿ ನೀಡಲಾಗಿದೆ. ದಿನಾಂಕ 29/9/2019 ದಿನಾಂಕದಂದು ಚಂಡೀಗಢ್ನಲ್ಲಿ ನಡೆಯುವ ಪುರಸ್ಕೃತ ಕಾರ್ಯಕ್ರಮದಲ್ಲಿ ಶಾಲೆಯ ಸಂಸ್ಥಾಪಕರಾದಂತಹ ಸಂಜಯ್ ಎಸ್ ಗೌಡ ಹಾಗೂ ಕಾರ್ಯದರ್ಶಿಯಾದಂತಹ ಕಪಿಲ್ ದೇವ್ರವರು ಸ್ವೀಕರಿಸಲಿದ್ದಾರೆ. ಎಲ್ರಿಗೂ ನಮಸ್ತೆ, ನಾನು ಸಂಜಯ್ ಅಂತ, ವರ್ಧಮಾನ್ ಪಬ್ಲಿಕ್ ಸ್ಕೂಲ್ನ ಸಂಸ್ಥಾಪಕ ಅಧ್ಯಕ್ಷ. ಸೊ ಈ ಒಂದು ಸಂದರ್ಭದಲ್ಲಿ ನಾನು ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಒಂದು ವಿಷಯನ ನನ್ನ ಮನೆ ಹತ್ರ ಎಲ್ಲ ಹೇಳ್ಕೊಳ್ಳೋಕ್ಕೆ. ನಮ್ಮ ಒಂದು ಸಂಸ್ಥೆಗೆ ಬೆಸ್ಟ್ ಪ್ರೀಸ್ಕೂಲ್ ಅವಾರ್ಡ್ ಬಂದಿದೆ. ಈ ಒಂದು ಬೆಸ್ಟ್ ಪ್ರೀಸ್ಕೂಲ್ ಅವಾರ್ಡ್ ಬಂದು ಇಂಟರ್ನ್ಯಾಷನಲ್ ಎಜುಕೇಷನ್ ಸಿಂಪೋಸಿಯಂ ಚಂಡೀಗಢ ಕಡೆಯಿಂದ ನಮಗೆ ಈ ಒಂದು ಪ್ರಶಸ್ತಿ ಲಭಿಸಿದೆ. ಈ ಒಂದು ಶಾಲೆಯಲ್ಲಿ ಸ್ಟೆಮ್ ಅಪ್ರೋಚ್ ಆಧಾರಿತ ಶಿಕ್ಷಣವನ್ನು ನೀಡುತ್ತಿರುವುದಕ್ಕೆ, ಅಂದರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥ್ಸ್ ಆಧಾರಿತ ಶಿಕ್ಷಣ ಮತ್ತು 21ನೇ ಶತಮಾನದ ಕಲಿಕಾ ಶಿಕ್ಷಣವನ್ನು ನಾವು ಇಲ್ಲಿನ ಮಕ್ಕಳಿಗೆ ನೀಡ್ತಾ ಇದ್ದೇವೆ. ಮತ್ತು ಒಂದು ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್, ಕೌಶಲ್ಯ ಆಧಾರಿತ ಶಿಕ್ಷಣ ಅಂತ ಏನು ಕರಿತೇವೆ, ಅದನ್ನು ನಾವು ಇಲ್ಲಿ ಮಕ್ಕಳಿಗೆ ನೀಡುತ್ತಿರುವುದರಿಂದ ಇದನ್ನೆಲ್ಲ ಆಧರಿಸಿ ಸೊ 9 ಜನ ಇರುವಂಥ ಒಂದು ಜ್ಯೂರಿ ಈ ಒಂದು ನಮ್ಮ ಒಂದು ಶಾಲೆಯನ್ನು ಬೆಸ್ಟ್ ಪ್ರಿನ್ಸಿಪಲ್ ಆಫ್ ದ ಇಯರ್ ಅವಾರ್ಡ್ಗೆ ಸೆಲೆಕ್ಟ್ ಮಾಡಿದೆ. ಈ ಒಂದು ಪ್ರಶಸ್ತಿನ ನಾವು 29ನೇ ತಾರೀಕು ಚಂಡೀಗಢದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ನಾವು ಈ ಒಂದು ಪ್ರಶಸ್ತಿನ ತೆಗೆದುಕೊಳ್ತಾ ಇದ್ದೇವೆ. ಈ ಒಂದು ಪ್ರಶಸ್ತಿನ ಇಂಡಿಯಾದ, ಭಾರತದ ಖ್ಯಾತ ಇಸ್ರೋದ ವಿಜ್ಞಾನಿಯಾದಂತಹ ಪದ್ಮಶ್ರೀ ಡಾಕ್ಟರ್ ವಿ ಆದಿಮೂರ್ತಿ ಮತ್ತು ವಿಶ್ವದ ಅತ್ಯಂತ ಹೆಮ್ಮೆಯ ಸಂಸ್ಥೆ ಆದಂಥ ಅಮೆರಿಕದ ನಾಸಾದ ವಿಜ್ಞಾನಿ
ಟೋನಿ ಡಿ ಕ್ಲೇನ್ ಅವರು ಈ ಒಂದು ಪ್ರಶಸ್ತಿನ ನಮಗೆ ನೀಡ್ತಾ ಇದ್ದಾರೆ. ಇದೊಂದು ಹೆಮ್ಮೆಯ ಸಂಗತಿ. ಈ ಒಂದು ಈ ವಿಷಯ ನಾನು ಹೇಳೋದಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಇದಕ್ಕೆ ನನ್ನ ಸಹೋದ್ಯೋಗಿಗಳು, ನಮ್ಮ ಶಾಲೆಯ ಶಿಕ್ಷಕರು ಮತ್ತು ಒಂದು ನಾನ್ ಟೀಚಿಂಗ್ ಸ್ಟಾಫ್ ಏನಿದ್ದಾರೆ, ಇವ್ರದ್ದೆಲ್ಲ ಒಂದು ಪರಿಶ್ರಮದಿಂದ ನಮಗೆ ಈ ಒಂದು ಪ್ರಶಸ್ತಿ ಲಭಿಸಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದರೆ ಪ್ರಪ್ರಥಮವಾಗಿ ನಮಗೆ ಈ ಒಂದು ಪ್ರಶಸ್ತಿ ಸಿಕ್ತಿರೋದ್ರಿಂದ ನಮಗಿನ್ನೂ ಜವಾಬ್ದಾರಿ ಹೆಚ್ಚಿದೆ. ಇನ್ನೂ ಆದಷ್ಟು ಒಳ್ಳೆಯ ಶಿಕ್ಷಣವನ್ನು ಈ ಒಂದು ತಾಲೂಕಿನ ಜನತೆಗೆ ಕೊಡೋ ಒಂದು ಭಾಗ್ಯ ನಮಗೆ ಲಭಿಸಿದೆ. ಇನ್ನು ಉನ್ನತ ಮಟ್ಟಕ್ಕೆ, ಇನ್ನು ಉನ್ನತ ಮಟ್ಟದ ಪ್ರಶಸ್ತಿಯನ್ನು ನಾವು ಮುಂದಿನ ದಿನಗಳಲ್ಲಿ ತಗೋಬೇಕು ಅನ್ನೋ ಒಂದು ಜವಾಬ್ದಾರಿ ಹೆಚ್ಚಿದೆ. ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಜೊತೆ ಸೇರಿ ನಾವು ಒಂದು ಕೆಲಸನ ಮಾಡ್ತೀವಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಸರ್, ಇಂಡಿಯಾದಲ್ಲಿ ಎಷ್ಟು ಶಾಲೆ ಕೊಟ್ಟಿದ್ದಾರೆ ಸರ್? ಇದು ಇಂಡಿಯಾದಲ್ಲಿ ಕೆಲವೇ ಕೆಲವು ಶಾಲೆಗಳನ್ನ ಇದಕ್ಕೆ ಐಡೆಂಟಿಫೈ ಮಾಡಿದ್ದಾರೆ. ಈವನ್ ಅವರ ಒಂದು ಉದ್ದೇಶನೂ ಅದೇ ಇತ್ತು. ಈ ಒಂದು ಕಲಿಕಾಧಾರಿತ ಶಿಕ್ಷಣ ಮತ್ತು ಸ್ಟೆಮ್ ಅಪ್ರೋಚ್ ಶಿಕ್ಷಣವನ್ನು ಯಾವ ಯಾವ ಶಾಲೆಗಳಲ್ಲಿ ಕೊಡ್ತಾ ಇದ್ದಾರೆ ಆ ಶಾಲೆಗಳನ್ನ ಇವರು ಆರಿಸಿ ಮತ್ತು ನಾವು ಒಂದು ಕಳಿಸಿರೋ ಒಂದು ಒಂದು ರಿಪೋರ್ಟ್ ಏನಿದೆ, ನಾವು ಏನೇನು ಶಿಕ್ಷಣವನ್ನು ನಾವು ಇಲ್ಲಿ ನೀಡ್ತಾರೆ ಮತ್ತು ನಮ್ಮದು ಫ್ಯೂಚರ್ ಪ್ಲಾನ್ ಏನಿದೆ. ಪ್ರಶಸ್ತಿಯನ್ನು ಭಾರತದ ಪ್ರತಿಷ್ಠಿತ ಸಂಸ್ಥೆಯಾದಂತಹ ಇಸ್ರೋ ವಿಜ್ಞಾನಿ ಪದ್ಮಶ್ರೀ ಪ್ರಶಸ್ತಿ ವಿಜೇತರಾದ ಡಾಕ್ಟರ್ ವಿ ಆದಿಮೂರ್ತಿ ಮತ್ತು ವಿಶ್ವದ ಪ್ರತಿಷ್ಠಿತ ಸಂಸ್ಥೆಯಾದ ಅಮೆರಿಕದ ನಾಸಾ ಗೋಡರ್ಡ್ ಸ್ಪೇಸ್ ಫ್ಲೈಟ್ ಸೆಂಟರ್ ನಿರ್ದೇಶಕರಾದ ಟ್ರಾಯ್ ಡಿ ಕ್ಲೈನ್ ರವರು ನೀಡಲಿದ್ದಾರೆ. ಈ ಪ್ರಶಸ್ತಿ ಲಭಿಸಿರುವುದಕ್ಕೆ ಶಾಲೆಯ ಪ್ರಾಂಶುಪಾಲರು, ಬೋಧಕ ಬೋಧಕೇತರು ಹಾಗೂ ಪೋಷಕ ವರ್ಗದವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಶಿರಾದ ಜ್ಯೋತಿನಗರದ ಪ್ರೆಸಿಡೆನ್ಸಿ ಸ್ಕೂಲ್ ಬಳಿ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಅನ್ನ ಸಂತರ್ಪಣೆ ಹಾಗೂ ಗಣಪತಿ ವಿಸರ್ಜನೆ ಮಾಡಲಾಯಿತು. ವಿಸರ್ಜನೆ ಮಾಡಲಾಯಿತು. ಶಿರಾದ ಬನ್ನಿ ನಗರದ ಬಳಿ ಇರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರ ಬನ್ನಿ ನಗರ ಯುವಕರ ಸಂಘ ಪ್ರತಿಷ್ಠಾಪಿಸಿದ ಗಣೇಶನ ವಿಸರ್ಜನಾ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ಡೊಳ್ಳು ಕುಣಿತ, ಮಹಿಳೆಯರ ಕುಣಿತ, ಉತ್ಸವಗಳು ಆಕರ್ಷಣೀಯವಾಗಿದ್ದವು. ನೂರಾರು ಯುವಕರು ಉತ್ಸವದಲ್ಲಿ ಕುಣಿತು ಕುಪ್ಪಳಿಸಿದರು. ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.